हेलो हाय फ्रेंड्स हाउ आर यू वेलकम टू श्रुति आइडियाज चैनल फ्रेंड्स इवत्तु कडले मत्ते बेल्लदिंद कर्जिकाय रेसिपी याव रीति माडोदु अंत हेळ्बिट्टु हेळ्कोड्ता इदीनि फ्रेंड्स तुंबा गरिगरी आगिरुत्ते तुंबा चेन्नागिरुत्ते आगे हेल्थिगू कूड तुंबा ओळ्ळेदु बेल्लदल्ले ऐरन् कंटेंट इरुत्ते सक्करेगिंत जास्ति बेल्लने यूस माडबेकु प्रति सर्ति नानु हेळ्ता इर्तीनि आगे नोड़ी शेंगा मते बेल्लाना नानु इष्टिष्टु ओंदन के जी तेगेदुकोंडिदीनि सम प्रमाणदल्ली नम्मनेल्लि स्वल्प स्वीट इष्टपड्तारे हागागि निमगे कडिमे स्वीट बेकंत हेळिद्रे कडिमे हाकोबहुदु ओंदु मिक्सी जारिगे नानु फ्राई माडिरतक्कंत शेंगान हाकि ई तर इरबेकु ई तर नानु पौडर्न माड्कोंता इदीनि अदन्न ओंदु बौल्गे ट्रान्स्फर माड्कोंडिदीनि आगे बेल्लाना हाकोल्ता इदीनि स्वल्प जज्जिबिट्टु हाकोळ्ळि हंगे इडी हाकलक्के होगबेडि जज्जि नानु नोडि ई तर इदे ईग आगिदे स्वल्प मिक्सिगे हाकिदाग ई तर आगुत्ते नीवु कुट्टि नीटागि कुट्टि कूड नावु मिक्स माडबहुदु ना आ पौडर् जोते बेल्लाना नीटागि मिक्स माडि तुंबा चेन्नागि होंदिकोळ्ळुत्ते ई मिश्रण सरियागि पर्फेक्टागि नोडि फ्रेंड्स करेक्टागि बेल्ल मत्ते ई पौडर् जोते नीटागि होंदिकोंडिदे ಈ ತರ ಇರಬೇಕು ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ತರ ವೆರಿ ಈಜಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು ಇದೇನ್ ವೆರಿ ಈಜಿ ಇರುತ್ತೆ ನಾವು ಮಾಡಬಹುದು ಮನೆಯಲ್ಲಿ ಹಾಗೆ ನೋಡಿ ಮೈದಾ ಹಿಟ್ಟು ಮೈದಾ ಹಿಟ್ಟಿಗೆ ನಾನು ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ತಾ ಇದ್ದೀನಿ ನೀವು ಬೇಕಂದ್ರೆ ಸೋಡಾನ ಆಡ್ ಮಾಡ್ಕೊಳ್ಳಿ ಬೇಕಂದ್ರೆ ಕಲರ್ನ ಕೂಡ ನೀವು ಆಡ್ ಮಾಡ್ಕೋಬಹುದು ನಾನು ಇಲ್ಲಿ ಕಲರ್ನ ಹಾಕ್ತಾ ಇಲ್ಲ ಸೋಡಾನ ಹಾಕ್ತಾ ಇಲ್ಲ ಹಾಗಾಗಿ ಹಾಗೆ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ನೋಡಿ ಈಗ ಆಗಿದೆ ಒಂದು 10 ಮಿನಿಟ್ಸ್ ಇದನ್ನ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಬಿಡೋಣ ನೋಡಿ ಈಗ 10 ಮಿನಿಟ್ಸ್ ಆಗಿದೆ ನೋಡಿ ಎಷ್ಟು ಮೃದುವಾಗಿದೆ ನೋಡಿ ನಾನು ಈಗ ಒಂದು ಗೋಲಿ ಗಾತ್ರದಷ್ಟು ತೆಗೆದುಕೊಂಡು ಇದನ್ನ ಎಲೆನ ಉದ್ದತಾ ಇದೀನಿ ನೋಡಿ ಚಪಾತಿ ಮೇಕರ್ ಅಲ್ಲಿ ಕೂಡ ನೀವು ಎಲೆನ ಪ್ರೆಸ್ ಮಾಡ್ಕೊಂಡು ಮಾಡಬಹುದು ನಾನು ಲಟ್ಟಿಸ್ಕೊಳ್ತಾ ಇದೀನಿ ನೋಡಿ ಗೋಲಿ ಗಾತ್ರದಷ್ಟು ತೆಗೆದುಕೊಂಡಿದ್ದೀನಿ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ನೀವು ಕರ್ಜಿಕಾಯಿನ ಮಾಡ್ಕೋಬಹುದು ನಾವು ಕೆಲವೊಬ್ಬರು ದುಂಡಗೆ ಮಾಡ್ತಾರೆ ಕೆಲವೊಬ್ಬರು ಉದ್ದ ಮಾಡ್ತಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಉದ್ದನೇ ಮಾಡೋದು ಹಾಗಾಗಿ ನೋಡಿ ಈ ತರ ಉದ್ದಕ್ಕೆ ಎಲೆನ ಮಾಡಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಲೋಟದಲ್ಲಿ ನೀರು ತಗೊಂಡು ಬಡ್ಸಲ್ಲಿ ನೀರನ್ನ ಎದ್ದುಬಿಟ್ಟು ಫುಲ್ ಸುತ್ತಾನು ಹಚ್ಚಿಕೊಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಅಂಟ್ಕೋಬಾರದಲ್ಲ ಹಾಗಾಗಿ ಎಣ್ಣೆಲಿ ಕರಿಬೇಕಾದ್ರೆ ಬಿಟ್ಕೊಳ್ಬಿಡುತ್ತೆ ಹಾಗಾಗಿ ನಾವು ಎಣ್ಣೆ ನೀರು ಹಾಕಿದರೆ ಬಿಡೋದಿಲ್ಲ ನೋಡಿ ಫ್ರೆಂಡ್ಸ್ ಎಡ್ಜ್ ಇದೆಯಲ್ಲ ಎರಡೂ ಕೈನ ನಾವು ಮೇಲೆತ್ತಿ ಕೆಳಗಿಂದ ಈ ಥರ ಎಳಿತಾ ಹೋಗ್ಬೇಕಷ್ಟೇ ಎಷ್ಟು ಉದ್ದ ಆದ್ರೂ ಕೂಡ ಈ ಕರ್ಜಿಕಾಯಿನ ತುಂಬೋದು ವೆರಿ ತಟ್ಟೆಯಲ್ಲೂ ಕೂಡ ತುಂಬ್ತಾರೆ ಕೆಲವೊಬ್ಬರು ಮಣೆ ಮೇಲೆ ಕೂಡ ತುಂಬ್ತಾರೆ ಆದರೆ ನಮಗೆ ಈ ಥರನೇ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇನ್ನೊಂದು ತೋರಿಸ್ತಾ ಇದ್ದೀನಿ ಈ ಥರ ಸುತ್ತ ಹೆಡ್ಜಿಗೆಲ್ಲ ನೀರು ಹಾಕಿ ಇಲ್ಲಾಂದರೆ ನೀವು ಕೈಯಿಂದನೂ ಕೂಡ ಹಾಕೋಬೋದು ಇದಕ್ಕೆ ಮಧ್ಯದಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಇದನ್ನು ತುಂಬ್ತೀನಿ ನಾವು ಆ್ಯಕ್ಚುಲಿ ಇದನ್ನು ಸೂಸ್ಲು ಅಂತ ಕರಿತೀವಿ ನೋಡಿ ತುಂಬಿಟ್ಟು ನಾನು ಇಷ್ಟೊಂದು ಮಾಡಿದ್ದೀನಿ ಸದ್ಯಕ್ಕೆ ಒಂದು ಸ್ವಲ್ಪ ಮಾಡಿದ್ದೀವಿ ಆಮೇಲೆ ಮತ್ತೆ ಒಂದು ಸ್ವಲ್ಪ ಮಾಡೋಣ ಅಂತೇಳಿ ನೋಡಿ ಇಷ್ಟ ಆಗಿದೆ ಇದನ್ನ ಕಲರ್ ಹಾಕಿ ಮಾಡಿರೋದು ಫ್ರೆಂಡ್ಸ್ ನಾನು ಇದನ್ನ ವಿಡಿಯೋ ಮಾಡಿಲ್ಲ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಕರ್ಜಿಕಾ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಒಂದು ಪ್ಯಾನಿಗೆ ನಾನು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ ಬಿಸಿ ಆಗಿದೆ ಅಂತ ಗೊತ್ತಾಗ್ತಿದೆಯಲ್ವಾ ಈ ರೀತಿ ಬಿಟ್ಬಿಟ್ಟು ಕರಿಬೇಕು ನೋಡಿ ನಾವು ನೀರು ಹಚ್ಚಿರೋದ್ರಿಂದ ಒಂದು ಸ್ವಲ್ಪನೂ ಕೂಡ ಓಪನ್ ಆಗೋದಿಲ್ಲ ನಾವು ನೀರು ಹಚ್ಚಿಲ್ಲ ಅಂತಂದರೆ ಓಪನ್ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ಥರ ಎಣ್ಣೆಲಿ ಕರಿಬೇಕಾದ್ರೆ ಓಪನ್ ಆಗುತ್ತೆ ಹಾಗಾಗಿ ನೀರನ್ನು ಹಚ್ಚಿಬಿಟ್ಟು ಕರೆದ್ರೆ ಎಣ್ಣೆನೂ ಜಾಸ್ತಿ ವೇಸ್ಟ್ ಆಗೋದಿಲ್ಲ ನೋಡಿ ಈ ಥರ ಒಂದು ಕಡೆಯಿಂದ ಮತ್ತೊಂದು ಕಡೆ ತಿರುಗಿಸ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ ವೆರಿ ಈಸಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಆಗಿದೆ ಕೆಂಬಣ್ಣ ಬರೋವರೆಗೂ ನೀವು ಫ್ರೈ ಮಾಡಿಕೊಂಡು ತೆಗಿಬೋದು ನೋಡಿ ಈಗ ತೆಗೆದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್